लेजिस्लेचर पार्टी लीडर आगे अंदर मुंदिन मुख्यमंत्री आगे बसवराज बोम्मई हेसरन्न अदेल सामर्थ्यवन्न व्यक्तपडिसबेकु अंत हेळि नानु ई संदर्भदल्लि तम्मल्लि विनंती माड्तेने अवरिगे शुभवन्न कोर्तेने धन्यवादगळु नमस्कार। नूतन सीएं बसवराज बोम्मई ऐतिहासिक बेळवणिगे मरुकळिसिदंतागुत्तिदे। ಕರ್ನಾಟಕದಲ್ಲಿ ತಂದೆ ಮಗ ಸಿಎಂ ಆದ ಒಂದು ಉದಾಹರಣೆ ಮಾತ್ರ ಇದೆ। ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಇಂತಹ ಸಾಧನೆಗೆ ಭಾಜನರಾಗಿದ್ದು 1994ರಲ್ಲಿ ದೇವೇಗೌಡರು 2006ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದರು। ಈಗ ಬಸವರಾಜ ಬೊಮ್ಮಾಯಿಗೆ ಸಿಎಂ ಆಗುವ ಅವಕಾಶ ಸಿಕ್ಕಿದೆ। ಹಿಂದೆ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ಮಾಡಿದ ಸಾಧನೆ ಪುನರಾವರ್ತನೆಯಾಗಿ ರಾಜ್ಯದ ಇತಿಹಾಸದಲ್ಲಿ ಎರಡನೇ ಬಾರಿ ತಂದೆ ಮಗ ಸಿಎಂ ಆದ ಸಾಧನೆ ಮರುಕಳಿಸುತ್ತಿದೆ। ನೂತನ ಮುಖ್ಯಮಂತ್ರಿಯಾಗಿ ಹಿರಿಯ ನಾಯಕ ಬಸವರಾಜ ಬೊಮ್ಮಾಯಿ ರವರ ಹೆಸರನ್ನು ಹಂಗಾಮಿ ಸಿಎಂ ಯಡಿಯೂರಪ್ಪನವರು ಪ್ರಕಟಿಸಿದ್ದು ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದ ಬೊಮ್ಮಾಯಿರವರಿಗೆ ಇದೀಗ ಸಿಎಂ ಭಾಗ್ಯ ಲಭಿಸಿದೆ। ಬುಧವಾರ ಮಧ್ಯಾಹ್ನ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ। ಈ ಬಾರಿ ಹಗ್ಗ ಜಗ್ಗಾಟವಿಲ್ಲದೆ ಸರ್ಕಾರದ ಮೇಲೆ ಯಡಿಯೂರಪ್ಪನವರು ನಿಯಂತ್ರಣ ಸಾಧಿಸಿದ್ದಾರೆ। 2011ರಲ್ಲಿ ಉತ್ತರಾಧಿಕಾರಿಯಾಗಿ ಸದಾನಂದಗೌಡರನ್ನು ತರಲು ಅರೆ ಸಾಹಸ ಮಾಡಿದ್ದ ಯಡಿಯೂರಪ್ಪನವರು ಶೆಟ್ಟರ್ ಮಣ್ಣಿಸಲು ಬೆಂಬಲಿಗ ಶಾಸಕರನ್ನು ಹೋಟೆಲ್ನಲ್ಲಿ ಸೇರಿಸಿದ್ರು। ಈ ಬಾರಿ ಅಂತಹ ಸಾಹಸವೇ ಇಲ್ಲದೆ ಉತ್ತರಾಧಿಕಾರಿಯ ನೇಮಕದಲ್ಲಿ ಯಶಸ್ಸು ಸಾಧಿಸಿದ್ದಾರೆ। ಈಗ ಯಡಿಯೂರಪ್ಪನವರ ಸಲಹೆಗೆ ಬಿಜೆಪಿ ಹೈಕಮಾಂಡ್ ಅಸ್ತು ಎನ್ನುವ ಮೂಲಕ ಲಿಂಗಾಯತರಿಗೆ ಮನ್ನಣೆ ದಕ್ಕಿಸಿಕೊಟ್ಟು ಪಂಚಮಸಾಲಿ ನಾಯಕರನ್ನು ನಿಯಂತ್ರಣ ಮಾಡಿದ್ದಾರೆ। ಅಂತಿಮವಾಗಿ ಯಡಿಯೂರಪ್ಪನವರ ಕೈಯಲ್ಲಿ ಸೂತ್ರ ಹಿಡಿದು ಸೋಲಿನಲ್ಲಿ ಗೆಲುವು ಕಂಡಿದ್ದಾರೆ। ಇನ್ನು ಸಿಎಂ ಹುದ್ದೆಗೆ ಪ್ರಿಲಿಮ್ಸ್ ಟೆಸ್ಟ್ ಇಂಟರ್ವ್ಯೂ ಮುಗಿಸಿದವರಿಗೆ ಮಾತ್ರ ನಿರಾಸೆಯಾಗಿದೆ। ಏನೇ ಇದ್ದರೂ ನಿಮ್ಮ ಜೊತೆ ನಾವು, ಮುಂದೆ ನಾವೇನು ಆದರೂ ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ ಎಂದು ಯಡಿಯೂರಪ್ಪ ಅವರಿಗೆ ಹೇಳಿದ್ದ ನಾಲ್ಕು ನಾಯಕರು ಟಾಪ್ ಮೇಲೆ ಕೂತರು। ಪರ್ಯಾಯ ನಾಯಕರಾಗಲು ಈ ಹಿಂದೆ ಆಯ್ಕೆಯಾದವರು ಕುಸಿದರು। ಇದು ಯಡಿಯೂರಪ್ಪ ಅವರ ಮಾಸ್ಟರ್ ಸ್ಟ್ರೋಕ್। ಇನ್ನು ರಾಜ್ಯಕ್ಕೆ ಮೂವರು ಉಪಮುಖ್ಯಮಂತ್ರಿಗಳನ್ನು ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದ್ದು ಗೋವಿಂದ ಕಾರಜೋಳ್, ಶ್ರೀರಾಮುಲು, ಅಶೋಕ್ ಹೆಸರು ಘೋಷಿಸಿದೆ। ಬಿಜೆಪಿ ಹೈಕಮಾಂಡ್ ಅಶ್ವಥ್ ನಾರಾಯಣ್ ಹಾಗೂ ಲಕ್ಷ್ಮಣ್ ಸವದಿಗೆ ಕೋಕೊಟ್ಟಿದೆ। ರಾಜ್ಯ ಬಿಜೆಪಿಯ ಮೇಲೆ ನಿಯಂತ್ರಣ ಸಾಧಿಸಲೆತ್ನಿಸಿದ್ದ ಬಿ ಎಲ್ ಸಂತೋಷ್ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ। ಬಿಜೆಪಿ ಪಾಳ್ಯದಲ್ಲಿ ಸಖತ್ ಚರ್ಚೆಯಾಗಿದ್ದ ಆರ್ ಅಶೋಕ್ ಈ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿಯಾದ ಖ್ಯಾತಿ ಪಡೆಯುತ್ತಿದ್ದಾರೆ। ಈ ಹಿಂದೆ 2012ರಲ್ಲಿ ಶೆಟ್ಟರ್ ಸಂಪುಟದಲ್ಲಿ ಡಿಸಿಎಂ ಆಗಿದ್ದರು। ಅಶೋಕ್ ರವರು ಈಗ ಮತ್ತೆ ಬಸವರಾಜ ಬೊಮ್ಮಾಯಿರವರ ಸಂಪುಟದಲ್ಲಿ ಡಿಸಿಎಂ ಆಗುತ್ತಿದ್ದಾರೆ। ಈ ಹಿಂದೆ ಸಿದ್ದರಾಮಯ್ಯ ಮಾತ್ರ ಎರಡು ಬಾರಿ ಡಿಸಿಎಂ ಆಗಿದ್ದರು। 1996 ಮತ್ತು 2004ರಲ್ಲಿ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ದಾಖಲೆ ಆರ್ ಅಶೋಕ್ ಸರಿಗಟ್ಟಿದ್ದಾರೆ।